Subscribe now and press the bell icon. Never miss an update. Hi friends, Manipal Kitchen Rahakarige Swagata. Ivat nan nimge healthy agiruvantaha ragi bella matte kobri aki burfi hege madodu Deepavali prayukta anta heltine. Adike 1 tablespoon ದೇಸಿ ಘೀ ಅದನ್ನು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ, ಅದು ಕರಗತ್ಲು ಅದಕ್ಕೆ ಅರ್ಧ ಕಪ್ಪು ರಾಗಿ ಹಿಟ್ಟು ಹಾಕಿ. ರಾಗಿ ತಿಂದವನಿಗೆ ರೋಗವಿಲ್ಲ, ರಾಗಿ ತಿಂದ ನಿರೋಗಿಯಾಗು ಅಂತಂದ್ಬಿಟ್ಟು ಪ್ರಾರ್ಬ್ ಇದೆ ಅಲ್ಲ, ಲೋ ಫ್ಲೇಮಲ್ಲಿ 6-8-10 ನಿಮಿಷ ತನಕ ಚೆನ್ನಾಗಿ ಎರಾಮೆಟಿಕ್ ಆಗೋ ತನಕ ಫ್ರೈ ಮಾಡಿ ಅದನ್ನು. ಮತ್ತು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಇನ್ನು ಇವಾಗ 1 ಟೇಬಲ್ ಸ್ಪೂನ್ ಮತ್ತೆ ದೇಸಿ ಘೀ ಹಾಕ್ಕೊಳ್ಳಿ. ಮತ್ತು ಅದು ಕರಗತ್ಲು ಅದಕ್ಕೆ ನಾನು ಕೊಬ್ಬರಿನ ಇದು ಮಾಡಿಬಿಟ್ಟು ಗ್ರೇಟ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ 1/2 ಕಪ್ಪು. ಮತ್ತು ಅದನ್ನು ಚೆನ್ನಾಗಿ ಹೇಗೆ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಆಗಿಬಿಟ್ಟು ಕ್ರಿಸ್ಪಿ ಆಗಿ ಪರಿಮಳಯುಕ್ತ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನೋಡಿ ಕರೆಕ್ಟಾಗಿ ಫ್ರೈ ಆಗ್ತಾ ಬಂದಿದೆ. ಆಯ್ತು ಹೌದಾ? ಯಾವ ಪ್ಲೇಟಿಗೆ ರಾಗಿ ಹಿಟ್ಟು ಫ್ರೈ ಮಾಡಿರೋ ಟ್ರಾನ್ಸ್ಫರ್ ಮಾಡಿದಿರೋ ಅದೇ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ. ಹೇಗೂ ಒಟ್ಟಿಗೆ ಒಂದೇ ಕಡೆ ಹೋಗೋದದು. ಆಯ್ತಲ್ಲ. ಈಗ ಬೆಲ್ಲ ಕೇನ್ ಜ್ಯಾಗ್ರಿ, ಅದು ಆರ್ಗ್ಯಾನಿಕ್ಕು, ಅದು 1/4 ಕಪ್ ಹಾಕ್ಕೊಳ್ಳಿ. ಇವಾಗ ಇದೆಲ್ಲ ಇದು ಇದರಲ್ಲಿ ಸಿಗುತ್ತೆ, ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಿ ಅದು ಕರಗಲಿ. ಅದು ಕರಗಿದ ತಕ್ಷಣ ನೋಡಿ, ಅದು ಜಸ್ಟ್ ಕರಗಿದ ತಕ್ಷಣ ಅದಕ್ಕೆ ಈ ಮಿಕ್ಸ್ನ ಹಾಕ್ಬಿಡಿ. ಆಗ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು, ಹಾಕಿ ತೋರಿಸಿದ್ದೀನಿ. ಇವಾಗ ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಒಂದು 1/2 ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಉಳಿದಿದ್ದು. ಒಟ್ಟಿಗೆ ಇದಕ್ಕೆ 1/4 ಕಪ್ ತುಪ್ಪ ಹಿಡಿಸತ್ತಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಲಿ. ಅದನ್ನು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಕಂಬೈನ್ ಆಗಿಬಿಟ್ಟು ಬರಲಿ. ಒಂದು 3-5 ಮಿನಿಟ್ಸ್ ತನಕ ಹೀಗೆ ಕುಕ್ ಮಾಡ್ತಾ ಇರಿ. ಈಗ ಅದಕ್ಕೆ 1/3 ಕಪ್ಪು ಬಾದಾಮಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಫ್ರೈಗೆ ಏನೂ ಮಾಡಲಿಲ್ಲ, ರೋಸ್ಟ್ ಮಾಡಲಿಲ್ಲ, ಹಾಗೆ ಪೌಡ್ರ್ ಮಾಡಿದ್ದೀನಿ. ಹೇಗೂ ಇದರಲ್ಲಿ ಕುಕ್ ಆಗುತ್ತಲ್ಲ ಅದು. ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು 2-3 ನಿಮಿಷ ತನಕ ಚೆನ್ನಾಗಿ ಕುಕ್ ಮಾಡಿ. ಈಗ ಅದು ಇನ್ನೊಂದು 2 ನಿಮಿಷದಲ್ಲಿ ನೋಡಿ ಅದು ಬಿಟ್ಟು ಬಂದುಬಿಡುತ್ತೆ. ಈಗ ಅದಕ್ಕೆ 1 ಟೀಸ್ಪೂನು ಕಾರ್ಡಮಮ್ ಪೌಡ್ರ್ ಹಾಕಿ, ಏಲಕ್ಕಿ ಪುಡಿ. ನೋಡಿ ಇವಾಗ ಆಗಲೇ ಥಿಕ್ಕನ್ ಆಗಿಬಿಡುತ್ತೆ, ಅದು ಚೆನ್ನಾಗಿ ನೀವು ಮಿಕ್ಸ್ ಕೊಡಬೇಕಾದ್ರೆ ಟೈಟ್ ಆಗ್ತಾ ಬಂದುಬಿಡುತ್ತೆ. ನೋಡಿ ಎಷ್ಟು ಟೈಟ್ ಆಗಿಬಿಡ್ತು. ಇವಾಗ ಮಿಕ್ಸಿ ಬಿಟ್ಬಿಡ್ತು ನೋಡಿ. ಹೌದಾ? ಮಿಕ್ಸು ಪ್ಯಾನನ್ನು ಬಿಟ್ಬಿಡ್ತು ನೋಡಿ. ಹೌದಾ? ಥಿಕ್ಕನ್ ಆಗಿ ಬಂದುಬಿಡ್ತು. ಈಗ ನಾನಲ್ಲಿ ಟ್ರೇನಲ್ಲಿ ಬಟರ್ ಪೇಪರ್ ಹಾಕಿ ಇಟ್ಟಿದ್ದೀನಿ ಗ್ರೀಸ್ ಮಾಡಿಬಿಟ್ಟು. ಅದಕ್ಕೆ ಹಾಕಿ ಟ್ರಾನ್ಸ್ಫರ್ ಮಾಡಿ ಮತ್ತು ಜಸ್ಟ್ ಲೆವೆಲ್ ಮಾಡ್ಕೊಳ್ಳಿ. ಈಗ ಸ್ಪ್ರೆಡ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಅಂದರೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ವಾರ್ಮ್ ಇರಬೇಕಾದ್ರೆ ಕಟ್ ಮಾಡೋದು ಒಳ್ಳೇದು, ಇಲ್ಲದಿದ್ರೆ ಆಮೇಲೆ ಕಟ್ ಮಾಡೋಕ್ಕೆ ಬರಲ್ಲ. ಆದರೆ ತುಂಬ ಚೆನ್ನಾಗಿರುತ್ತೆ, ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇದು. ನಿಮಗೆ 8-10 ದಿವಸ ತನಕ ನಾರ್ಮಲ್ ಟೆಂಪ್ರೇಚರಿಗೆ ಹೊರಗೆ ಉಳಿಯುತ್ತೆ. ಆಮೇಲೆ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಎಲ್ಲಿ ಉಳಿಯೋದು ಬಿಡ್ರಿ, ಅಷ್ಟೊತ್ತು ಖಾಲಿ ಆಗೋಗ್ಬಿಡುತ್ತೆ. ಇದರಲ್ಲಿ ನಿಮಗೆ ಸಿಗೋದೇ ಒಂದು 30 ಪೀಸಸ್ ಸಿಗುತ್ತೆ. ಕರೆಕ್ಟಾಗಿರೋದು 25-30 ಪೀಸಸ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕೆಲವು ಲಿಂಕ್ಗಳು ಹಾಕಿದ್ದೀನಿ, ಚೆಕ್ ಮಾಡಿ. ಬಾಯ್.